ಏನಾದ್ರೂ ಕೆಲಸ ಬಿತ್ತು ತಾನೆ ಸೌಕರಿ? ಅವಳ ಹತ್ರ ನನ್ನ ಕೆಲಸ ಏನಿಲ್ಲ, ಹಾಗೆ ಭೇಟಿ ಆಗಬೇಕಂತ ಬಂದೆ ಅಷ್ಟೇ. ನಾನು ಬರುತ್ತೇನೆ. ಸ್ವಲ್ಪ ನಿಲ್ತೀಯಾ? ನಿನ್ನ ಹತ್ರ ಒಂದು ಮಹತ್ವದ ವಿಷಯ ಮಾತಾಡಬೇಕಾಗಿದೆ. ಏನು? ನಾನು ಮನಸ್ಸು ಮಾಡಿದ್ರೆ ನೋಡು ಸುನಿಕಾ, ನನ್ನ ತಂಗಿ ಕಾಂಚನ ಈಗ ಮದುವೆ ಇಷ್ಟು ಬಂದಿದ್ದಾಳೆ. ಅವಳ ಮದುವೆ ಜೊತೆ ನಾನು ಕೂಡ ಮದುವೆ ಆಗ್ಬೇಕಂತ ಮಾಡ್ತೀನಿ. ಅದಕ್ಕೆ ನೀನು ದೊಡ್ಡ ಮನಸ್ಸು ಮಾಡಿ ಮನಸ್ಸು ಮಾಡಿದ್ರೆ ನನ್ನನ್ನು ಮದುವೆ ಆಗಬೇಕು. ಏನೋ ಹುಡುಗಾಟ ಆಡ್ತಾ ಇದ್ರ? ಹುಡುಗಾಟ ಅಲ್ಲ ಭೂಮಿಕಾ, ನಿಜವನ್ನೇ ಆಡ್ತಾ ಇದ್ದೇನೆ. ನೋಡು ಸೌಕರೇ, ನೀವು ಶ್ರೀಮಂತರು, ನಾವು ಏಕಚಿತ್ತ ಬಡವರು. ನಮಗೆ ನಿಮಗೆ ಗಜ ಗಜಾಂತರ ವ್ಯತ್ಯಾಸಿದೆ. ಅಂತದ್ರಲ್ಲಿ ನಾನು ನಿಮ್ಮನ್ನ ಮದುವೆ ಆಗಬೇಕಾ? ನೋಡು ಭೂಮಿಕಾ, ನೀನ್ ಹೇಳ್ತಿರೋದು ಸರಿ ಇದೆ, ಆದರೆ ನಾನು ನಿನ್ನನ್ನು ಇಷ್ಟಪಡ್ತೀನಲ್ಲ, ಈ ನಿನ್ನ ಮುಂದೆ ಯಾವ ಸಿರಿ ತಂದೆ ಹಣ್ಣು ನನಗೆ ಇಷ್ಟವಾಗ್ತಾ ಇಲ್ಲ. ಸುಮ್ಮನೆ ನನ್ನ ಮಾತು ಕೇಳಿ ಒಪ್ಪಿದರ ಸರಿ ಎಲ್ಲ ಅಂದರೆ. ನೋಡು ಭೂಮಿಕಾ, ಈ ರೀತಿ ಸುಖದ ಸುಪ್ಪತ್ಕೆಲ್ಲ ಮೆರೆಯುವ ಸುವರ್ಣಾವಕಾಶ ಯಾರಿಗೂ ಬರಲ್ಲ. ಸುಮ್ಮನೆ ಒಪ್ಪಿಕೋ. ಒಂದು ವೇಳೆ ನನ್ನ ಮಾತನ್ನು ಧಿಕ್ಕರಿಸಿದರೆ ಇಲ್ಲಿ ನಡೆಯೋದು ಬೇರೆ ವಿಷ. ಏನು ಸೌಕರ್ಯ, ನನ್ನನ್ನು ಎದುರಿಸ್ತಾ ಇದ್ರ? ಭೂಮಿಕಾ, ಎದುರಿಸ್ತಾ ಇಲ್ಲ. ಎಚ್ಚರ ತಪ್ಪಿ ಹುಚ್ಚಿಯಂತೆ ಮಾತಾಡಬಾರ್ದು ಅಂತ ಎಚ್ಚರಿಸ್ತಾ ಇದ್ದೇನೆ. ವಿಚಾರ ಮಾಡಿ ಮಾತನಾಡು. ನಾನು ಕೂಡ ವಿಚಾರ ಮಾಡಿ ಮಾತನಾಡಿದ್ದೇನೆ. ನೋಡು ಭೂಮಿಕಾ, ನನ್ನ ಮಾತನ್ನು ಮೀರಬೇಡ. ಯಾಕಂದ್ರೆ ನಾನು ನಿನ್ನನ್ನು ಪ್ರೀತಿಯಿಂದ ಪಡಿಬೇಕೆಂಬುದೇ ನನ್ನ ಹಂಬಲ. ಅದಕ್ಕಿಲ್ಲ ನನ್ನ ಬೆಂಬಲ. ಇದರಲ್ಲ ಕೊನೆ ನಿರ್ತಾರೆ. ಪರವಾಗಿಲ್ಲ, ನಾನು ಹಾಗಲ್ಲ. ಈ ಸಾವು ಕಳಿಸಿದ್ದಪ್ಪನ ಬೇರೆ, ಇವನ ಸ್ಟೈಲೇ ಬೇರೆ.
ಒಪ್ಪದಿದ್ದರೆ ತಿರಸ್ಕರಿಸಿದ್ರೆ ಇದ್ದೇವೆಲ್ಲ ತಿರಸ್ಕರಿಸಿದ್ರೆ ಇದ್ದೇವೆಲ್ಲ ಬಲತ್ಕಾರ ಮಾಡ್ತೀನಿ. ನಿನ್ನನ್ನು ಬಲವಂತದಿಂದಾದ್ರೂ ಪಡೆದೇ ಬಿಡುತ್ತೇನೆ. ಇಲ್ಲಿಯ ತನಕ ನನ್ನ ತಂಗಿಯ ಗೆಳತಿ ಅಂತ ನಿನಗೆ ಮರ್ಯಾದೆ ಕೊಟ್ಟು ಮಾತಾಡಿದ್ದು ನಂಗೆ ತಪ್ಪು ಅಂತ ಅನಿಸ್ತಾ ಇದೆ. ಸುಮ್ಮನೆ ಬರ್ತೀಯ ಬಿಟ್ಟು ಬಿಡಿ. ಅಯ್ಯೋ ನನ್ನನ್ನು ಯಾರಾದ್ರೂ ಬಂದು ಕಾಪಾಡಿ ಬಿಡಿ. ಪವಿತ್ರವಾದ ಶಿಲ ನನ್ನ ಕಾಮದ ಜೋಲಿಗೆ ಸುಟ್ಟು ಬೂದಿ ಆಗಲೇ ನೀನಾಗಿ ಬರ್ತೀಯ. ನೀನಾಗಿ ಬರಲ್ಲ, ನಿನ್ನನ್ನು ಹೊತ್ತುಕೊಂಡು ಹೋಗಿ ಬಲತ್ಕಾರ ಮಾಡೋದೆ. ಎಷ್ಟೊಂದು ಅರ್ಥ ಅರ್ಥ ಇದ್ದ ಈಗ ಕಾಪಾಡು ಅಂತೀಯ. ಯಾರು ಕಾಪಾಡ್ತಾರೆ ನಾನು ಈ ಸೌಕಾರ ಸಿದ್ದಪ್ಪನ ಎದುರು ಹಾಕೊಂಡು ಕೂಗು 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 ಕೂಗು. ನೀನೆಷ್ಟು ಕೂಗುತ್ತೀಯೋ ಅಷ್ಟು ನನ್ನ ಕಾಮದ ಉತ್ತೇಜನೆ ಆಗ್ತದೆ. ಹೇ ಹೇ ಹೇ
ಪರಮಾತ್ಮ ಬಂದ ಹಾಗೆ. ನಿನ್ನನ್ನು ಕಾಪಾಡಲು ಯಾವ ಪರಮಾತ್ಮನೋ ಈ ಭೂಮಿಗೆ ಬರಲ್ಲ. ಯಾಕೆ ಗೊತ್ತೆ? ಈ ಸಾವುಕಾರ ಸುತ್ತ ಪಡೆದಾಕಿಕೊಂಡು ಬರ್ತೀಯಾ ಇಲ್ಲ? ನನ್ನನ್ನು ಸುತ್ತಪ್ಪಂತೀಯ ಮಗನೇ. ಮರ್ಯಾದಿಂದ ಹೆಣ್ಣು ಮಗನನ್ನು ಬಿಡಿದ್ದರೆ ಸೂಳೆ ಮಗನ ಸಿದ್ಧಾನ್ತ ಬೇಕಾಗುತ್ತದೆ. ಮರ್ಯಾದಿಂದ ಬಿಟ್ಟರೆ ಸರಿ, ಇಲ್ಲಾಂದ್ರೆ ನಿನ್ನ ರೊಂಡವನ ಚೆಂಡಾಡಬೇಕಾಗುತ್ತದೆ. ಎಚ್ಚರ ಮಗನೇ ಸುದೀಪ, ನನ್ನ ವಿಷಯ ನಿಮಗೆ ಚೆನ್ನಾಗಿ ಗೊತ್ತಿದ್ದರು. ನನ್ನನ್ನು ಕಂಡಂತೆ ಸಮ್ಮನೆ ಹೊರಟು ಹೋಗು ಇಲ್ಲಿಂದ. ಏ ಮಗನೇ ಸಿದ್ಧ, ಈ ನಿನ್ನ ದರ್ಪದ ದಬ್ಬಾಳಿಕೆಗೆ ಎದುರು ಹೇಳಿ ನಾನಲ್ಲಲೇ, ಈ ನಿನ್ನ ದರ್ಪದ ದಬ್ಬಾಳಿಕೆಯಲ್ಲಿ ಊರಿನ ಅಮಾಯಕ ಹೆಣ್ಣುಮಕ್ಕಳು ಬಹಳ ಹಾಳು ಮಾಡೋ ನಿನ್ನ ಬಂದು ಗತಿ ಕಾಣಿಸೇ ಇಲ್ಲಿಂದ ಹೋಗುದು. ನನ್ನ ದಾರಿ ಅಟ್ಟು ಬರ್ಬೇಡ ಮಗನೇ, ಸುಟ್ಟು ಸುಟ್ಟು ಬೂದಿ ಆಗ್ತೀಯ. ಏ ಮಗನೇ ಸಿದ್ಧ, ನಿನ್ನಂತವ್ರಿಗೆ ನಾನು ನನ್ನ ಕೊಲ್ಲಿ ಅಂದ್ರೆ ಮಾತನಾಡ್ತದ ಮಗನೇ? ಈ ನಿನ್ನ ದರ್ಪದ ದಬ್ಬಾಳಿಕೆಗೆ ಎದುರು ಹೇಳಿ ಅಲ್ಲಲೇನು, ಗಂಡು ಮೆಟ್ಟಿದ ಕೊಡಬಾಗಿಯ ಗಂಡೆದೆ ಗಂಡಲೇನು? ನ್ಯಾಯ ನೀತಿ ಧರ್ಮ ಎಂಬ ಹುಲಿ ಹಾಲುಂಡ ಹಮ್ಮೀರಣ ಅಂದ ಮೇಲೆ ಅನ್ಯಾಯ ಅನೀತಿ ಅಧರ್ಮ ತುಂಬಿಕೊಂಡ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಈ ಊರಲ್ಲಿ ಶಾಂತಿ ನೆಲೆಸಬೇಕಾದರೆ ನಿನ್ನ ಅಂತ್ಯವಾಗಲೇಬೇಕು. ಚಿತ್ತಪ್ಪ ಬಾಯಿಟ್ಟ ಕರೆ ಮಗನೇ. ಬೇಡ ಬಿಟ್ಟು ಬಿಡು, ಇಂಥ ಪಾಪಿಯನ್ನ ಕೊಲೆ ಮಾಡಿ ಕೊಲೆಗಾರನಾಗ್ತೀಯ. ಬೇಡ, ಇಂಥ ದುಷ್ಟ ನಾಯಿಗಳಿಗೆ ಒಂದು ದಿನ ಪಾಪ ಬಂದೇ ಬರುತ್ತದೆ. ಇಂಥ ದುಷ್ಟಗೋ ನೋಡು, ನೀನು ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ. ಇಂಥ ದುಷ್ಟ ನಾಯಿನ ಬಿಟ್ಟು ಬಿಡು, ಹಾಳಾಗೋಗ್ಲಿ ಇಂಥ ಹುಳಗಳನ್ನು. ನೋಡಿ ಏನು ಚಿಕ್ಕ ಕೇಳಿದರ ಈ ಹೆಣ್ಣುಮಗ ದೊಡ್ಡ ಗುಣವನ್ನು, ಅವರ ಬಾಳನ್ನು ಹಾಳು ಮಾಡಲು ಬಂದ ನಿನ್ನನ್ನು ಕೊಚ್ಚಿ ಹಾಕುವ ಮೊದಲು ಬಿಟ್ಟು ಬಿಡು ಅಂತಿದ್ದಾಳೆ. ಇವಳೇ ಕಲಿಸಿದ್ದ ನಮ್ಮ ಸಂಸ್ಕೃತ ಭಾರತ ಮಾತೆ ಹೆಣ್ಣು ಮಗಳು. ಇಂಥವರಿರುವುದರಿಂದಲೇ ಏನೋ ಜಗತ್ತಿಗೆ ಮಳೆ ಮಳೆ ಆಗಿದೆ. ಇನ್ನೂ ನಿನ್ನ ಪಾಪ ಕೂಡ ತುಂಬಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಉಳಿದುಕೊಂಡೆ ಮಗನೇ, ಹೊರಟು ಹೋಗು. ಈ ನಿನ್ನ ಕೆಟ್ಟ ಮುಖವನ್ನು ನೋಡಲು ನನಗೆ ಇಷ್ಟವಿಲ್ಲ. ಮುಂದೆ ನಿನಗೈತಿ ಮಾರಿ ಹಬ್ಬ ನನಗಲ್ಲ. ಸುದೀಪ ಸಿಟ್ಟು ಸಂಸಾರಕ್ಕೆ ಹುಲಿತಂತೆ, ಸನ್ಯಾಸಿ ಸರ್ವರಿಗೆ ಸಾಕಾರಂತೆ. ಈಗಲೂ ಕರೆಯಾಗಲೂ ಬಾರದಂತೆ, ಇದೇ ರೀತಿಯಿಂದ ಬಾರದ ರಸ್ತೆಗೆ ಭಿಕ್ಷೆ ಬಿಡಂತೆ ಮಾಡುತ್ತಿದ್ದರೆ ಸಿದ್ದಪ್ಪನೇ ಅಲ್ಲ ಪಚ್ಚಿಪೆಗೆ ಕೈ ಮಾಡೋ ತುಪ್ಪಮ್ಮೆ ಕಿಸಿ ನಾ ಕಿಸಿದಿಲ್ಲ ಇವೇ ನೋಡು ಸುದೀಪ್, ಸರಿಯಾದ ಸಮಯಕ್ಕೆ ಬಂದು ನನ್ನ ಪ್ರಾಣ ಕಾಪಾಡಿದ್ರೆ ಈ ನಿಮ್ಮ ಋಣ ಹೇಗೆ ತೀರಿಸಲಿ ಅಂತ ನನಗೆ ತಿಳಿತಾ ಇಲ್ಲ. ಭೂಮಿಕಾ, ನಮ್ಮೂರಿನ ಹೆಣ್ಣು ಮಗಳು ನೀನು, ನಿನಗಷ್ಟೇ ಅಲ್ಲ ನಮ್ಮೂರಿನ ಯಾವ ಹೆಣ್ಣು ಮಕ್ಕಳಿಗೂ ಇವನಿಂದ ತೊಂದರೆ ಆಗದಾಗಿ ನೋಡಿಕೊಳ್ಳುವ ಕರ್ತವ್ಯ ನಂದು.
ಇದು ನಮ್ಮ ಗುರುಗಳ ಆಜ್ಞೆ ಕೂಡ. ಹೀಗಿರುವಾಗ ನೀನೇಕೆ ನನ್ನ ಋಣ ತೀರಿಸಬೇಕು? ಅದು ಅಲ್ಲದೆ ನಮ್ಮ ಅಪ್ಪಾಜಿಯವರ ನಿಮ್ಮ ಅಪ್ಪಾಜಿಯವರ ಉಪಕಾರದ ಋಣ ತೀರಿಸಲಾದಷ್ಟು ಭಾರ ನಮ್ಮ ಮೇಲಿರುವಾಗ ನಿನ್ನಿಂದ ನಾನೇನು ಋಣ ತೀರಿಸಿಕೊಳ್ಳಲಿ? ನೀನೇ ಹೇಳು. ನೋಡಿ ಸುದಿ, ನನ್ನ ಅಪ್ಪಾಜಿಯವರ ಋಣ ತೀರಿಸಬೇಕಾದ್ರೆ ನನ್ನನ್ನು ಮಾತನಾಡಿಸಿಕೊಡುತ್ತೀರ? ಆ ವಿಷಯದಲ್ಲಿ ಒಂದಲ್ಲ ಭೂಮಿಕಾ, ನೂರು ಕೆಲಸ ಮಾಡ್ತೇನೆ. ಬರೇ ಬಾಯಿಂದ ಹೇಳಿದ್ರೆ ಮಾತ್ರ ಅಲ್ಲ, ಮತ್ತೆ ಖಂಡಿತವಾಗ್ಲೂ ನಡೆಸಿಕೊಡ್ತೇನಂತೆ. ನನಗೆ ಭಾಷೆ ಕೊಡಬೇಕು. ಖಂಡಿತವಾಗಿ ನಡೆಸಿಕೊಡ್ತಾನೆ ಭೂಮಿಕಾ, ಭಾಷೆ ತೆಗೆದುಕೋ. ನೋಡು ಸುದೀಪ್, ಆ ಸಾಹುಕಾರ ಸಿದ್ದಪ್ಪ ನನ್ನ ಸನೇಹಕ್ಕೆ ಬರದಂತೆ ಮಾಡಬೇಕು. ಅದಕ್ಕೆ ನಾನೇನು ಮಾಡಬೇಕು ಭೂಮಿಕಾ? ಅದಕ್ಕೆ ನಿಮ್ಮ ಕೈಯಾರೆ ನನ್ನ ಕೊರಳಿಗೆ ಕರ್ಮಣಿ ಸರ ಹಾಕಬೇಕು. ಭೂಮಿಕಾ, ಬೇಕಾದ್ರೆ ಹೇಳು. ಸಾಹುಕಾರ ಸಿದ್ದಪ್ಪನವರು ಉಂಟವನ ಮುಂಡದಂತ ಬೇರೆ ಪಡಿಸುತ್ತೇನೆ ವಿನಃ ನಮ್ಮ ಗುರುಗಳಿಗೆ ವಿಶ್ವಾಸ ದೊರೆಯಾಗಿ ನಾನು ಬದುಕಲಾರ ಭೂಮಿಕಾ. ದಯವಿಟ್ಟು ಈ ವಿಷಯದಲ್ಲಿ ನನ್ನನ್ನು ಕ್ಷಮಿಸಿಬಿಡು. ಸುದೀಪ್, ನಮ್ಮ ಅಪ್ಪಾಜಿಯವರ ಮಾತನ್ನು ಎದುರುಕೊಂಡು ಈ ರೀತಿ ಮಾತನಾಡ್ತಾ ಇದ್ದ? ನನ್ನ ಅಪ್ಪಾಜಿನ ಮಾತನ್ನು ಒಪ್ಪಿಸಿಕೊಂಡೇ ನಾನಿನ ಮದುವೆ ಆಗುತ್ತೇನೆ. ಅದಕ್ಕೆ ನೀನು ಒಪ್ಪಿಗೆ ಬೇಕು. ಭೂಮಿಕಾ, ಏಕೋ ಏನೋ ಈ ಕಾರ್ಯದಲ್ಲಿ ಒಂದು ಹೆಜ್ಜೆ ಮುಂದಿಡಲು ನನ್ನ ಮಾತು ಒಪ್ತಾ ಇಲ್ಲ. ನೋಡು ಸುದೀಪ್, ನನಗೆ ಭಾಷೆ ಕೂಡ ಕೊಟ್ಟಿದ್ಯಾ, ಅಂದಾಗೆ ನಮ್ಮ ಅಪ್ಪಾಜಿಯವರ ಋಣ ನೀನು ಕಡಿಮೆ ಮಾಡ್ಕೋಬೇಕಾದ್ರೆ ಈ ಕೆಲಸ ಮಾಡಲೇಬೇಕು. ಭೂಮಿಕಾ, ನನಗೆಂತ ಸಮಸ್ಯೆ ತಂದಿಟ್ಟೆ ನೀನು. ಇಲ್ಲ ಇಲ್ಲ ಇಲ್ಲ, ಕೊಟ್ಟ ಭಾಷೆಗೆ ತಪ್ಪಿ ನೆಲೆದರೆ ಮೆತ್ತದ ನನ್ನ ಗುರು. ಅಪ್ಪ ದೇವರೇ, ಏನ್ ಮಾಡ್ಲಿ ಈಗ? ನನಗೆಂತ ಸಮಸ್ಯೆ ತಂದಿಟ್ಟೆ ನೀನು. ಹಾಗಾದ್ರೆ ನನ್ನ ಆಸೆಯನ್ನು ಈಡೇರಿಸ್ತದಂದ ಮೇಲೆ ನಾನು ಬರುತ್ತೇನೆ. ನಿಲ್ಲು ಭೂಮಿಕಾ, ನಿಲ್ಲು. ಆ ಪರಮೇಶ್ವರ ಮಾಸ್ತರ ಪರಮ ಶಿಷ್ಯನಾದ ನಾನು ವಚನ ಪ್ರಶ್ನಾಗುವ ಮಾತೇ ಬೇಡ. ಕಷ್ಟ ವಶಗೋ ಆ ನನ್ನ ಗುರುವಿನ ಋಣ ಕಡಿಮೆ ಮಾಡ್ಕೊಳ್ತೇನೆ. ನೀನು ಹೇಳದಕ್ಕೆ ಕೇಳ್ತೇನೆ ಭೂಮಿಕಾ. ನಿಜವಾಗ್ಲೂ ಆ ನನ್ನ ಗುರುವಿನಾನಿಗೂ ನಿಜ, ಜೀವಕ್ಕೆ ಜೀವ ಕೊಡ್ತೇನೆ. ಜೀವ ಹೋಗುವ ತನಕ ನೀನು ಜೀವವಾಗಿರ್ತೇನೆ ಭೂಮಿಕಾ. ನನ್ನ ಜನ್ಮ ಸ್ವಾರ್ಥಕ್ಕಾಯ್ತು, ಏಕೆಂದ್ರೆ ನಿನ್ನಂತ ಗಂಡನ ಪಡಿಬೇಕಾದ್ರೆ ನಾನೇ ಪುಣ್ಯವಂತೆ. ನಾನು ಅಷ್ಟೇ ಭೂಮಿಕಾ, ನಿನ್ನಂತ ಗುಣವಂತನ ಪಡೆದೇ ನಾನೇ ಭಾಗ್ಯವಂತ.